ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಧಾರವಾಡ. ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ಒಂದು ಸೂಚನೆ, ತಾವು ನಮ್ಮ ಜೊತೆಗೆ ಫೋನ್ ಕರೆಯ ಮೂಲಕ ನೇರವಾಗಿ ಸಂಪರ್ಕವನ್ನು ಸಾಧಿಸಬೇಕು ಅಂತ ಹೇಳಿದ್ರೆ, ಇದೇ ಚಾನಲ್ನಲ್ಲಿ ಜಾಯಿನ್ ಬಟನ್ ಅಂತ ಇದೆ, ಆ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನೀವು ನಮ್ಮ ನಂಬರ್ಗೆ ಸಂಪರ್ಕ ಮಾಡಬಹುದು. ಆತ್ಮೀಯರೇ, ಈ ದಿನದ ಸಂಚಿಕೆಯಲ್ಲಿ ಯುವಕರು ಹಸ್ತಮೈಥುನ ಮಾಡಿಕೊಳ್ಳುವ ಆ ಒಂದು ಅಡ್ಡ ಪರಿಣಾಮಗಳು, ಅದರಿಂದ ಸಂಭವಿಸುವ ಸಮಸ್ಯೆಗಳು, ಅದರಿಂದ ಆಗ್ತಕ್ಕಂಥ ಜೀವನದ ಅನಾನುಕೂಲಗಳು, ಆ ಸಮಸ್ಯೆ ಸಂಭವಿಸಲಿಕ್ಕೆ ಕಾರಣಗಳು, ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಆತ್ಮೀಯರೇ, ಮನುಷ್ಯ ಹುಟ್ಟಿ ಬಂದಿರುವುದು ಕಾಮದಿಂದ. ಮನುಷ್ಯನಿಗೆ ಉತ್ಪತ್ತಿಯ ಬೀಜ ಕಾಮ. ಆ ಕಾಮ ಮನುಷ್ಯನಿಗೆ ಮೂಲ ಶಕ್ತಿ ಅಂತ ಹೇಳಬಹುದು. ಮನುಷ್ಯನ ಉತ್ಪತ್ತಿಗೆ ಕಾಮನೇ ಮೂಲ ಕಾರಣ. ಆ ಕಾಮ ಮನುಷ್ಯನಿಗೆ ಮೂಲ ಶಕ್ತಿ. ಯಾವುದು ಉತ್ಪತ್ತಿಗೆ ಕಾರಣವಾಗಿರ್ತದೋ ಅದೇ ಮೂಲವಾಗಿರ್ತಕ್ಕಂಥ ಶಕ್ತಿನೂ ಕೂಡ ಆಗಿರ್ತದೆ. ಹಾಗೆ ಈ ಕಾಮ, ಇದರ ಒಂದು ಶಕ್ತಿ, ಇದರ ಒಂದು ಅಂಶ ಏನು ಅಂತಕ್ಕಂಥದ್ದನ್ನು ಸರಿಯಾಗಿ ತಿಳ್ಕೋಬೇಕು. ಹಸ್ತಮೈಥುನವನ್ನು ಮಾಡಿಕೊಳ್ತಾ ಇದ್ದೀರಾ, ಅದರ ಹಿಂದಿನ ಕಾರಣ ಏನು ಅಂತ ಹೇಳಿದ್ರೆ, ಕೇಳಬಾರದನ್ನೆಲ್ಲ ಕೇಳಿ, ನೋಡಬಾರದನ್ನೆಲ್ಲ ನೋಡಿ, ಆಡಬಾರದನ್ನೆಲ್ಲ ಆಡಿ, ಆ ಒಂದು ಮನಸ್ಸು ಏನಾಗ್ತದೆ ಅಂತೇಳಿದರೆ ವಿಕಾರಕ್ಕೊಳಗಾಗ್ತದೆ. ಕಾಮ ಒಂದು ಚೌಕಟ್ಟಿನಲ್ಲಿ ನಿಯಂತ್ರಣದಲ್ಲಿ ಸಾಧಿಸಿದರೆ ಅದು ಒಂದು ಶಕ್ತಿಯಾಗಬಲ್ಲದು, ಇಲ್ಲವಾದಲ್ಲಿ ಅದು ನಮ್ಮ ಜೀವನವನ್ನೇ ತೆಗಿತಕ್ಕಂಥ ಒಂದು ಬಹಳ ದೊಡ್ಡ ಸಮಸ್ಯೆ ಆಗಬಲ್ಲದು. ಹಸ್ತಮೈಥುನವನ್ನು ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಮುಖ್ಯವಾಗಿ ನಿಮ್ಮಲ್ಲಿ ನರ ದೌರ್ಬಲ್ಯತೆ ಉಂಟಾಗ್ತದೆ, ಮಾಂಸಖಂಡಗಳು ನಿಸ್ತೇಜಗೊಳ್ತವೆ, ಹಾಗೆಯೇ ನಿಮ್ಮ ಆಯಸ್ಸು ಕಡಿಮೆ ಆಗುತ್ತೆ. ಶರೀರದಲ್ಲಿ ಎಂಡೋಕ್ರೈನ್ ಸಿಸ್ಟಮು, ಸರ್ಕ್ಯುಲೇಟ್ರಿ ಸಿಸ್ಟಮು, ಡೈಜೆಸ್ಟಿವ್ ಸಿಸ್ಟಮು, ಆಮೇಲೆ ಸೆನ್ಸರಿ ಸಿಸ್ಟಮು, ಹೀಗೆ ಸ್ಕೆಲಿಟಲ್ ಸಿಸ್ಟಮು, ಮಸ್ಕ್ಯುಲರ್ ಸಿಸ್ಟಮ್, ಈ ಎಲ್ಲ ಸಿಸ್ಟಮ್ಗಳು ಸಂಪೂರ್ಣವಾಗಿ ಕ್ಷಯಕ್ಕೆ ಒಳಗಾಗ್ತವೆ. ಒಂದು ಶುಕ್ರಧಾತುವಿನ ಕ್ಷಯದಿಂದ ಸಪ್ತಧಾತುಗಳು ಕ್ಷಯ ಆಗ್ತವೆ, ಜೊತೆಗೆ ನಮ್ಮ ಸಿಸ್ಟಮು ಅದು ಕೂಡ ಕ್ಷಯ ವಿಕಾರಕ್ಕೆ ಒಳಗಾಗಿ ಅದು ಕೂಡ ಕ್ಷಯವಾಗ್ತದೆ. ಹೀಗೆ ಆ ಫಂಕ್ಷನ್ನೂ ಕೂಡ ವೀಕಾಗಿ, ಆ ಒಂದು ವ್ಯವಸ್ಥೆನೂ ಕೂಡ ವೀಕಾಯಿತು ಅಂತೇಳಿದರೆ ಜೀವನ ನರಕ ಆಗ್ತದೆ. ಭಾಳ ಜನರು ಈ ಒಂದು ಅಭ್ಯಾಸದಿಂದಾಗಿ ಮಾನಸಿಕ ರೋಗಿಗಳಾಗಿ ನಿಮಾನ್ಸಲ್ಲೇ ಅಡ್ಮಿಟ್ ಆಗಿದ್ದಾರೆ. ದೊಡ್ಡ ದೊಡ್ಡ ಮಾನಸಿಕ ಆಸ್ಪತ್ರೆಗಳಲ್ಲಿ ಇಂತಹ ಸಮಸ್ಯೆಗಳನ್ನು ಹೊಂದಿರೋರೇ ಜಾಸ್ತಿ. ಆಮೇಲೆ ಇದು ನಮ್ಮ ಹೃದಯಕ್ಕೆ ತುಂಬ ಅಪಾಯಕಾರಿ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಹೃದಯದಲ್ಲಿ ಒಂದು ಓಜಸ್ಸು ಅಂತ ಒಂದು ಅಂಶ ಇರ್ತದೆ, ಆ ಓಜಸ್ಸನ್ನು ವೀಕ್ ಮಾಡ್ತದೆ. ಅದೊಂದೇ ಒಂದು ಪಿನ್ ಪಾಯಿಂಟ್ನಷ್ಟಿರ್ತದೆ, ಸೂಜಿಯ ಮೊನೆಯಷ್ಟು ಆ ಓಜಸ್ಸಿನ ಕೇಂದ್ರ ಹೃದಯದ ಆಳದಲ್ಲಿ. ಆ ಓಜಸ್ಸು ಅಂತಕ್ಕಂಥ ಆ ಕೇಂದ್ರಕ್ಕೆ ಏನಾದರೂ ತೊಂದರೆ ಉಂಟಾಯಿತು, ಅಥವಾ ಅದು ಡಿ ಜನ್ರೇಷನ್ ಆಯಿತು, ನಿಸ್ಸತ್ವ ಆಯಿತು ಅಂದರೆ ನಾವು ಸತ್ತೋಗ್ಬಿಡ್ತೇವೆ. ಕೆಲವು ಸಂದರ್ಭದಲ್ಲಿ ಆ ಓಜಸ್ಸು ವೀಕ್ ಆಗ್ತಾ ಬರ್ತದೆ. ಆ ಓಜಸ್ಸು ವೀಕ್ ಆಯಿತು ಅಂತ ಹೇಳಿದ್ರೆ ಮನುಷ್ಯನಿಗೆ ಸಡನ್ ಹಾರ್ಟ್ ಅಟ್ಯಾಕ್ ಆಗ್ತದೆ.
ಅದಕ್ಕೆ ಕಾರಣ ಇದೇ ಒಂದು ಹಸ್ತಮೈಥುನ. ಆತ್ಮೀಯರೇ, ಇದು ಆಗಲಿಕ್ಕೆ ಕಾರಣ ಏನು ಅಂದರೆ, ಕೆಟ್ಟದ್ದು ನೋಡೋದು, ಕೆಟ್ಟದ್ದು ಕೇಳೋದು, ಕೆಟ್ಟದ್ದು ಮಾತಾಡೋದು, ಇದರಿಂದ ದೂರ ಆಗಿ ಈ ಒಂದು ಹಸ್ತಮೈಥುನವನ್ನು ಮಾಡಿಕೊಳ್ಳೋದರಿಂದ ನಮ್ಮಲ್ಲಿ ಬಹಳ ದೊಡ್ಡ ಅಪಾಯಕಾರಿಯಾಗಿರ್ತಕ್ಕಂಥ ಸ್ಥಿತಿ ಏನು ಎದುರಾಗುತ್ತೆ ಅಂತ ಹೇಳಿದರೆ, ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಅಂತ ಒಂದಿರ್ತದೆ, ಅದು ಸಂಪೂರ್ಣವಾಗಿ ಹದಗೆಡ್ತದೆ. ಈ ನಮ್ಮ ಜೀವನಕ್ಕೆ ಪರ್ಮನೆಂಟ್ ಡಾಕ್ಟರ್ ಅಂತ ಹೇಳಿದ್ರೆ, ನಮಗೆ ನಿರಂತರ ವೈದ್ಯ ಯಾರಾದರೂ ಇದ್ದರೆ ಅದು ನಮ್ಮ ಪ್ರತಿರಕ್ಷಕ ವ್ಯವಸ್ಥೆ. ಅಂತಹ ಪ್ರತಿರಕ್ಷಕ ವ್ಯವಸ್ಥೆಯನ್ನೇ ಇದು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಹಾಗಾಗಿ ಇಂತಹ ದುರಾಭ್ಯಾಸದಿಂದಾಗಿ ನಾವು ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ತಾ ಇದ್ದೇವಲ್ಲ, ಈಗಲಾದರೂ ಎಚ್ಚರ ಆಗಬೇಕು. ಯುವಕರೇ, ಜಾಗೃತರಾಗಿ ನೀವು ವಿವೇಕಾನಂದರ ಫೋಟೋ ನೋಡಿ, ಬಸವಣ್ಣನವರ ಫೋಟೋ ನೋಡಿ, ರಮಣ ಮಹರ್ಷಿಗಳ ಫೋಟೋ ನೋಡಿ, ಅಕ್ಕ ಮಹಾದೇವಿಯವರ ಫೋಟೋ ನೋಡಿ, ಝಾನ್ಸಿ ರಾಣಿ ಲಕ್ಷ್ಮಿಯವರ ಫೋಟೋ ನೋಡಿ, ಕಿತ್ತೂರಾಣಿ ಚೆನ್ನಮ್ಮನವರ ಫೋಟೋ ನೋಡಿ, ಇವರನ್ನು ಹೀರೋ ಮತ್ತು ಹೀರೋಯಿನ್ ಅಂತ ಭಾವಿಸಿ. ನೀವು ಆ್ಯಕ್ಟರ್ಗಳನ್ನು ಹೀರೋ ಮತ್ತು ಹೀರೋಯಿನ್ ಅಂತ ಭಾವಿಸಿಕೊಂಡು ಇಂತಹ ವಿಕಾರಗಳನ್ನು ಉಂಟು ಮಾಡಿಕೊಳ್ತಾ ಇದ್ದೀರಾ? ಈ ಪಿಕ್ಚರ್ಗಳಲ್ಲಿ, ಸಿನಿಮಾಗಳಲ್ಲಿ 3 ತಾಸು ಅಭಿನಯ ಮಾಡ್ತಕ್ಕಂಥವ್ರನ್ನ ನೀವು ಹೀರೋಗಳಂತ ನಂಬಿದ್ದೀರಾ, ಹೀರೋಯಿನ್ಗಳಂತ ನಂಬಿದ್ದೀರಾ? ಹೀರೋ ಪದದ ಅರ್ಥ ಏನು ಗೊತ್ತೇನು? ಯಾರು ಸಮಾಜಕ್ಕಾಗಿ, ದೇಶಕ್ಕಾಗಿ, ಆ ಒಂದು ಸಂಸ್ಕೃತಿ ಸಂಸ್ಕಾರಕ್ಕಾಗಿ, ಪರರ ಒಳಿತಿಗಾಗಿ ತಮ್ಮ ಜೀವನವನ್ನೇ ಒತ್ತೆ ಇಟ್ಟು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ಹೀರೋ ಅಂತ ಕರೀತಾರೆ. ಹಾಗೆ ಆ್ಯಕ್ಟಿಂಗ್ ಮಾಡಿದ್ರೆ ಅವ್ರಿಗೆ ಆ್ಯಕ್ಟರ್ ಅಂತ ಕರೀತಾರೆ, ಹೀರೋ ಅಂತ ಕರೆಯಲ್ಲ. ಅದಕ್ಕೆ ಇಂಥ ಆದರ್ಶ ವ್ಯಕ್ತಿಗಳ ಚಿತ್ರಣವನ್ನು ನಿಮ್ಮ ಮನೆಯಲ್ಲಿ, ನಿಮ್ಮ ಬೆಡ್ರೂಮ್ಗಳಲ್ಲಿ ಹಾಕ್ಕೊಳ್ಳಿ. ಇಂತಹ ಆದರ್ಶ ವ್ಯಕ್ತಿಗಳ ಹೆಣ್ಣು ಮಕ್ಕಳ ಚಿತ್ರಣಗಳನ್ನು ನಿಮ್ಮ ಬೆಡ್ರೂಮ್ನಲ್ಲಿ, ನಿಮ್ಮ ಮನೆಯ ಹಾಲ್ಗಳಲ್ಲಿ ಹಾಕ್ಕೊಳ್ಳಿ. ನೋಡಿ, ಈ ಚಿತ್ರಣಗಳೇ ನಿಮ್ಮ ಮನಸ್ಸನ್ನು ಪರಿವರ್ತನೆ ಮಾಡಿಬಿಡ್ತವೆ. ನಾವು ನೋಡುವ ಚಿತ್ರ ಏನಾಗುತ್ತೆ ಅಂತೇಳಿದರೆ, ನಮ್ಮ ಮನೋಮಯ ಕೋಶದ ಮೇಲೆ ಪ್ರಭಾವ ಬೀರುತ್ತೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಆನಂದಮಯ ಕೋಶ, ವಿಜ್ಞಾನಮಯ ಕೋಶ ಅಂತ 5 ಕೋಶಗಳಿದ್ದಾವೆ. ಆ 5 ಕೋಶಗಳಲ್ಲಿ ಈ ಅನ್ನಮಯ ಕೋಶದ ಒಳಗಿರ್ತಕ್ಕಂಥ ಪಂಚೇಂದ್ರಿಯಗಳು ಯಾವಾಗ ವಿಷಯ ವಾಸನೆಗಳಿಗೆ ದಾಸರಾಗ್ತವೆ, ಆವಾಗ ಏನಾಗುತ್ತೆ, ಮನಸ್ಸು ಕಲುಷಿತ ಆಗುತ್ತೆ. ಮನಸ್ಸು ಕಲುಷಿತ ಆಯಿತು ಅಂದರೆ ಜೀವನದಲ್ಲಿ ನಾವು ಯಾವತ್ತೂ ಸತ್ಯದ ಕಡೆಗೆ ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗೆ ಈ ಮನಸ್ಸು ಹೇಗೆ ಅಂದರೆ, ಇದು ಸಾಸಿವೆ ಪೊಟ್ಣ ಇದ್ದಂಗೆ. ನೀವು ಪರೀಕ್ಷೆ ಮಾಡಿ ನೋಡಿ, ಒಂದು ಸಾಸಿವೆ ಪೊಟ್ಣವನ್ನು ತೆಗೆದುಕೊಂಡು ಒಂದು ಹಾಲಲ್ಲಿ ಹಾಕಿ ಎಲ್ಲ ಹರಡಿಬಿಡಿ. ಹರಡಿ ಮತ್ತೆ ಅದನ್ನು ಮರಳಿ ಗೂಡಿಸ್ಬೇಕು. ಗೂಡಿಸಿ ಅದನ್ನು ಒಂದು ಕಡೆಗೆ ಸೇರಿಸ್ಬೇಕು. ಎಷ್ಟು ಕಷ್ಟ ಆಗುತ್ತೆ. ಈ ಕಡೆಯಿಂದ ಗೂಡಿಸಿದ್ರೆ ಆ ಕಡೆ ಗೂಡ್ತಾ ಇರ್ತದೆ, ಆ ಕಡೆಯಿಂದ ಗೂಡಿಸ್ಕೊಂಡು ಈ ಕಡೆ ಬಂದರೆ ಮತ್ತೊಂದು ಕಡೆ ಗೂಡ್ತಾ ಇರ್ತದೆ. ಅಪ್ಪಿ ತಪ್ಪಿ ಎಲ್ಲ ಸೇರಿಸಿ ಅದನ್ನು ಮರಕ್ಕೆ ಅದನ್ನು ಎತ್ತಬೇಕು. ಒಂದು ಕಡೆ ಗೂಡಿಸಿ ಮರದಲ್ಲಿ ಅದನ್ನು ಎತ್ತಬೇಕು ಅಂತ ಹೇಳಿದ್ರೆ ಮರದಲ್ಲೇ ಗುಳುಗುಳುಗುಳು ಓಡಾಡ್ತಿರ್ತದೆ ಸಾಸಿವೆ. ಅದನ್ನು ವಾಪಸ್ ಪಟ್ಟಣಕ್ಕೆ ಸುರಿಬೇಕಾದ್ರೆ ಅರ್ಧ ಮತ್ತೆ ಚೆಲ್ಲಿ ಹೋಗ್ಬಿಡ್ತದೆ. ಹಾಗೆ ಮನಸ್ಸು ಅಂತಕ್ಕಂಥದ್ದು ಒಂದು ಸರಿ ಹರಿತು ಅಂತ ಹೇಳಿದ್ರೆ ಅದನ್ನು ಹಿಡ್ಕೊಂಡು ಬರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅಂತಹ ಮನಸ್ಸಿಗೆ 2 ರೆಕ್ಕೆ 2 ಕಾಲುಗಳಿದ್ದಾವೆ. 2 ರೆಕ್ಕೆ ಮನಸ್ಸಿಂದು ಅಂದರೆ ಕಣ್ಣು, 2 ಕಾಲು ಮನಸ್ಸಿಂದು ಅಂದರೆ ಮೂಗಿನ ನಮ್ಮ ಹೊಳ್ಳೆಗಳು. ಅದಕ್ಕೆ ಕಾಲನ್ನು ಹಿಡ್ಕೊಳ್ಳೋಣ, ರೆಕ್ಕೆಯನ್ನು ಹಿಡ್ಕೊಳ್ಳೋಣ. ಕಾಲು ಹಿಡಿದು ಪ್ರಾಣಾಯಾಮ ಮಾಡೋಣ. ನಮ್ಮ ದೃಷ್ಟಿಯನ್ನು ಹಿಡಿದು ತ್ರಾಟಕವನ್ನು ಮಾಡೋಣ. ಶಿವಯೋಗ ತ್ರಾಟಕವನ್ನಾದರೂ ಮಾಡ್ಬೋದು. ಒಂದು ದೀಪ ಹಚ್ಚಿಟ್ಬಿಟ್ಟು ಅದನ್ನು ನೋಡ್ತಾ ನೋಡ್ತಾ ತ್ರಾಟಕವನ್ನಾದರೂ ಮಾಡ್ಬೋದು. ಹೀಗೆ ಮಾಡ್ತಾ ಹೋದರೆ ಮನಸ್ಸು ಲಯ ಆಗ್ತದೆ. ಮನಸ್ಸಿನ ವಿಕಾರಗಳು ಏನಾಗ್ತವೆ, ಸಂಪೂರ್ಣವಾಗಿ ಹೋಗ್ತವೆ. ಆಲಿ ನಿಂದೊಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು, ಗಾಳಿ ನೆಲೆ ಮನ ನಿಲ್ಲುವುದು, ಮನ ನೆಲೆ ಬಿಂದು ನಿಲ್ಲುವುದು, ಬಿಂದು ನೆಲೆ ಕಾಲ ಕರ್ಮವ ಗೆದ್ದು ಮಾಯೆ ಹೆಸರಿಲ್ಲದೆ ದೆಸೆಗೆಟ್ಟು ಓಡುವುದು. ಈ ಕಾಲ ಕರ್ಮ ಅಂತಕ್ಕಂಥದ್ದು ಏನಿದೆಯಲ್ಲ, ಇವೆಲ್ಲವನ್ನು ಗೆಲ್ಲಬೇಕಂದ್ರೆ ಮೊದಲು ದೃಷ್ಟಿ ಪವಿತ್ರವಾಗಬೇಕು. ಅದಕ್ಕೆ ಆತ್ಮಲಿಂಗ ಯೋಗನಾದರೂ ಮಾಡಿ, ಅಥವಾ ನಿಮಗೆ ಆತ್ಮಲಿಂಗ ಯೋಗ ಮಾಡಲಿಕ್ಕೆ ಕಟ್ಟುಪಾಡುಗಳಿದ್ದಾವೆ, ನೀವಿನ್ನೂ ಕಟ್ಟುಪಾಡುಗಳಲ್ಲೇ ಸಿಲುಕಿ ಹಾಕ್ಕೊಂಡಿದ್ದೀರಂದರೆ
ನಿಮ್ಮ ಮನೆಯಲ್ಲಿ ಒಂದು ದೀಪ ಹಚ್ಚಿಟ್ಕೊಂಡು ದೀಪದ ತ್ರಾಟಕವನ್ನಾದರೂ ಮಾಡಿ. ಹೀಗೆ ಕಣ್ಣು ಸ್ಥಿತವಾದರೆ, ಕಣ್ಣಿನ ಈ ಒಂದು ದೃಷ್ಟಿ ಸ್ಥಿರವಾದರೆ, ಅಂದರೆ ನಮ್ಮ ಕಣ್ಣುಗಳು ಮನಸ್ಸು ವಿಕಾರ ಆದರೆ ಪಟ 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 ಪಡಿತಾ ಇರ್ತವೆ ನಾವು ಕಣ್ಣುಗಳನ್ನು, ಅದು ನಿಂತರೆ ಕಣ್ಣಿನ ಈ ಒಂದು ಇದು ಇದೆಯಲ್ಲ ಯಾವುದು ಕಪ್ಪು ಗುಡ್ಡೆ, ಅದು ನಿಲ್ಲಬೇಕು. ಅದು ನಿಂತು ಅಂದರೆ ಮನಸ್ಸು ಸ್ಥಿರ ಆಗ್ತದೆ. ಹಾಗೆ ಅದನ್ನು ನೀವು ಅಭ್ಯಾಸ ಮಾಡ್ತಾ ಹೋಗಿ, ಪ್ರಾಣಾಯಾಮ ಅಭ್ಯಾಸ ಮಾಡ್ತಾ ಹೋಗಿ ಇಂತಹ ವಿಕಾರಗಳಿಂದ ನೀವು ಹೊರಬರಬಹುದು. ಇಲ್ಲ ಅಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗತ್ತೆ. ಎಚ್ಚರಿಕೆ, ಇಂತಹ ವಿಚಾರಗಳನ್ನು ನೋಡೋದು ಕೇಳೋದು ಭಾಳ ಅಪಾಯಕಾರಿ. ಇದಕ್ಕೇನಾದರೂ ನೀವು ಪರಿಹಾರ ಕಂಡುಕೊಳ್ಬೇಕಂದ್ರೆ ನಾನು ಹೇಳಿದ್ದೀನಿ, ಅರಿಶಿಣದ ಉಂಡೆ, ಬೇವಿನ ಉಂಡೆ, ಅರಿಶಿನ ಮತ್ತು ಬೇವನ್ನು ಜಜ್ಜಿ ಪೇಸ್ಟ್ ಮಾಡಿ ಎರಡು ಕಡಲೆಕಾಳು ಗಾತ್ರದಷ್ಟು ಅರಿಶಿನ, ಎರಡು ಕಡಲೆಕಾಳು ಗಾತ್ರದಷ್ಟು ಬೇವನ್ನು ಸೇವನೆ ಮಾಡಿದರೂ ಕೂಡ ಇಂಥ ಹಸ್ತ ಮೈಥುನದಿಂದ ದುರಾಭ್ಯಾಸದಿಂದ ನೀವು ಹೊರಬರಬಹುದು. ಯಾಕಂದರೆ ಮನಸ್ಸು ಕನ್ವರ್ಟ್ ಆಗ್ತದೆ. ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ರಾತ್ರಿ ಮಲಗುವ ಮುನ್ನ ಮೂಗಿಗೆ ತುಪ್ಪ ಹಾಕಿ ಮಲ್ಕೊಳ್ಳಿ, ಮನಸ್ಸು ಶಾಂತವಾಗಿರ್ತದೆ. ಇಂತಹ ದುಶ್ಚಟಗಳಿಂದ ನಿಮ್ಮ ಮನಸ್ಸು ದೂರ ಆಗ್ತದೆ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಒಂದು ವಾರಕ್ಕೆ ಒಮ್ಮೆ ಆದರೂ ಉಪವಾಸ ಮಾಡಿ, ಅದು ಹಣ್ಣು ತರಕಾರಿಗಳನ್ನು ಸೇವನೆ ಮಾಡೋದ್ರ ಮೂಲಕ ಉಪವಾಸ ಮಾಡಬೇಕು. ನಿರ್ಜಲ ನಿರಾಹಾರ ಉಪವಾಸ ಮಾಡಬಾರ್ದು. ನಾನು ಹೇಳಿದೆ ಹಸ್ತ ಮೈಥುನದಿಂದ ಆಗ್ತಕ್ಕಂಥ ಸಮಸ್ಯೆಗಳು, ಹಸ್ತ ಮೈಥುನವನ್ನು ಮಾಡಲಿಕ್ಕೆ ಕಾರಣಗಳು ಮತ್ತು ಅದಕ್ಕೆ ಪರಿಹಾರವನ್ನು ಹೇಳಿದ್ದೇನೆ. ಅದು ಕಾರಣ, ಅದಕ್ಕೆ ಮುಖ್ಯವಾಗಿರ್ತಕ್ಕಂಥ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳು ಮತ್ತು ಪರಿಹಾರ, ಈ ಮೂರನ್ನು ಹೇಳಿದ್ದೇನೆ. ಇದನ್ನು ನೀವೇನು ಮಾಡಬೇಕು ಅಂದರೆ ಪ್ರತಿಯೊಬ್ಬರಿಗೆ ತಲುಪಿಸುವ ಕೆಲಸ ಮಾಡಬೇಕು. ಯೌವನ ಅಂತ ಹೇಳಿರೋದು ಯಾವುದಕ್ಕಾಗಿ ಅಂದರೆ, ದೇಶ ಸೇವೆಗಾಗಿ, ಸಮಾಜ ಪರಿವರ್ತನೆಗಾಗಿ, ಸದೃಢ ಶರೀರವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕಾಗಿ, ನಮ್ಮ ಆರೋಗ್ಯವನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕಾಗಿ. ಮುಂದೆ ಮುಪ್ಪಾವಸ್ಥೆಯಲ್ಲಿ ನಮಗೆ ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಯೌವನಾವಸ್ಥೆಯಲ್ಲಿ ನಾವು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು. ಈಗಲೇ ಹಾಳಾಯಿತು ಶರೀರ ಅಂದರೆ 50 ವರ್ಷ ಅನ್ನಷ್ಟರಲ್ಲಿ ನೀವು ಹೇಗಾಗಿರ್ತಾರೆ ಅಂತ ಹೇಳಿದ್ರೆ, ಕೊಳತಿರುವ ತಿಪ್ಪೆಗಿಂತಲೂ ಕಡೆ ಆಗ್ತೀರ. ಹಾಗೆ ನಮ್ಮ ಶರೀರ ಕೊಳತೋಗ್ಬಿಡ್ತದೆ. ಅದಕ್ಕೆ ಅದು ಕೊಳಿಬಾರ್ದು. ಹೊಳಿಬೇಕಂದರೆ ವಜ್ರಕ್ಕಿಂತಲೂ ಮೌಲ್ಯಯುತವಾಗಿರ್ತಕ್ಕಂಥದ್ದು, ಶಕ್ತಿಯುತವಾಗಿರ್ತಕ್ಕಂಥದ್ದು ವೀರ್ಯ ಸಂಪತ್ತನ್ನು ಬಳಸಿ, ವೀರ್ಯ ಸಂಪತ್ತನ್ನು ಉಳಿಸಿ ಅದನ್ನು ಬಳಸೋದನ್ನು ಕಲಿಯಬೇಕು. ಅದನ್ನು ವ್ಯರ್ಥ ಮಾಡೋದನ್ನು ಕಲಿಯಬಾರ್ದು. ಅದನ್ನು ಬಳಸೋದಂದ್ರೇನು, ಅದನ್ನು ಅಂತರ್ಮುಖಗೊಳಿಸ್ಕೊಳ್ಳೋದು. ಅದಕ್ಕಂತಲೇ ಯೋಗ ಸಾಧನೆಗಳಿದ್ದಾವೆ. ಅಂತಹ ಯೋಗ ಸಾಧನೆಗಳು ಪ್ರತಿಯೊಂದು ಒಳ್ಳೆಯ ಯೋಗ ಕೇಂದ್ರಗಳಲ್ಲಿ ನಡೀತಾ ಇರ್ತವೆ. ಅಂತಹ ಹತ್ತಿರದ ಯೋಗ ಕೇಂದ್ರಗಳಿಗೆ ಹೋಗಿ ಪ್ರಾಣಾಯಾಮ ಕಲಿಯಿರಿ, ಧ್ಯಾನ ಕಲಿಯಿರಿ. ಯೋಗವೇ ಎಲ್ಲದಕ್ಕೂ ಪರಿಹಾರ. ಯೋಗ ಮಾಡದೇ ಇದ್ದರೆ ನಿಮ್ಮ ಇಂತಹ ವಿಕಾರಗಳಿಂದ ನೀವು ದೂರ ಬರಲಿಕ್ಕೆ ಆಗೋದಿಲ್ಲ. ವ್ಯಾಯಾಮ ಮಾಡೋದ್ರಿಂದ ದೇಹ ವಿಕಾಸ ಆಗ್ತದೆ ಹೊರತು ಮನಸ್ಸು ವಿಕಾಸ ಆಗಲ್ಲ. ದೇಹ ವಿಕಾಸ ದನಗಳಿಗೂ ಆಗ್ತದೆ, ಮೃಗಗಳಿಗೂ ಆಗ್ತದೆ. ದೇಹವನ್ನು ಬೆಳೆಸೋದ್ರಿಂದ ಮನಸ್ಸು ವಿಕಾಸ ಆಗೋದಿಲ್ಲ. ಮನಸ್ಸನ್ನು ವಿಕಾಸಗೊಳಿಸ್ಕೊಳ್ಬೇಕಂದ್ರೆ ಯೋಗ ಮಾಡಬೇಕು. ದೈಹಿಕ, ಈಗ ನೋಡ್ರಿ ಎಷ್ಟಪ್ಪ ಹಿಂಗೆಲ್ಲ ಓಡಾಡ್ತಾ ಇರ್ತಾರೆ, ಅವ್ರಿಗೆ ಬುದ್ಧಿ ಇರ್ತದೆ. ಈ WWF ಅಂತ ಇರ್ತದೆ ಒಂದು ಪಂದ್ಯ, ನಾನು ಮೊನ್ನೆ ಅದನ್ನು ಯಾರೋ ತೋರಿಸಿದ್ರು ನನಗೆ, ಇವ್ರು ಯಾಕೆ ಹಿಂಗೆ ಕಿತ್ತಾಡ್ತಾರೆ, ದನ ಕಿತ್ತಾಡ್ದಂಗೆ ಕಿತ್ತಾಡ್ತಾರಲ್ಲಪ್ಪ ಅಂತ ನಾನು ನೋಡಿದೆ. ಅವ್ರು ಯಾಕೆ ಕಿತ್ತಾಡ್ತಾರೆ ಅಂದರೆ ಅವ್ರಿಗೆ ಬುದ್ಧಿ ವಿಕಾಸ ಆಗಿಲ್ಲ. ಆ ಬುದ್ಧಿ ವಿಕಾಸ ಆದರೆ ಅಂಥ ಕೆಲಸ ಮಾಡಲ್ಲ. ಅದಕ್ಕೆ ಬುದ್ಧಿಯನ್ನು ವಿಕಾಸಗೊಳಿಸ್ಕೊಳ್ಬೇಕು, ಭಾವನೆಗಳನ್ನು ವಿಕಾಸಗೊಳಿಸ್ಕೊಳ್ಬೇಕಂದ್ರೆ ವಚನಗಳನ್ನು ಓದಿ, ಸಂತರ ತತ್ವಪದಗಳನ್ನು, ದಾಸರ ಶರಣರ ತತ್ವಪದಗಳನ್ನು ಕೇಳಿ, ವಿಚಾರಧಾರೆಗಳನ್ನು ಒಳ್ಳೆಯದಾಗಿಟ್ಕೊಳ್ಳಿ, ಒಳ್ಳೆಯದಾಗಿ ಬದುಕಿ, ಇಂಥ ದುಶ್ಚಟಗಳಿಗೆ ಒಳಗಾಗಿ ನಿಮ್ಮ ಜೀವನವನ್ನು ನಾಶಪಡಿಸ್ಕೊಳ್ಬೇಡಿ ಅಂತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾನೆ. ಆತ್ಮೀಯರೇ, ತಮಗೇನಾದರೂ ಈ ವಿಚಾರ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ. ಫೇಸ್ಬುಕ್ನಲ್ಲಿ ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿ. ಒಳ್ಳೆಯ ವಿಚಾರಗಳಿಂದ ಒಳ್ಳೆಯ ಸಮಾಜವನ್ನು ಕಟ್ಟೋಣ. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.